ಈ ವಿಶ್ವಕರ್ಮ ಯೋಜನೆಯಡಿ ಕೋರ್ಸ್ ಮಾಡೋದ್ರಿಂದ ಲೋನ್ ಎಲ್ಲ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ತೀರಾ ಮೇಡಮ್? ಹೌದು ಮೇಡಮ್, ವಿಶ್ವಕರ್ಮ ಲೋನ್ ಗೆ ಅಪ್ಲಿಕೇಶನ್ ಹಾಕಿ ಆನ್ಲೈನ್ ನಂತರ ನಿಮ್ಗೆ ಸೆಲೆಕ್ಷನ್ ಮಾಡ್ತಾರೆ. ಅಲ್ಲಿಂತ್ರ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ತಗೊಂಡ ಮೇಲೆ ನಿಮ್ಗೆ ಒಂದು ಅಸೆಸ್ಮೆಂಟ್ ಆಗುತ್ತೆ. ಅಸೆಸ್ಮೆಂಟ್ ಆದಾಗ ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ತ್ರೂ ನಿಮ್ಗೆ ಲೋನ್ ಎಲ್ಲ ಸಿಗುತ್ತೆ. ನೀವು ಕೂಡ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡಿ, ನಿಮ್ಗೂ ಒಳ್ಳೇದಾಗತ್ತೆ. ನಿಜ ನಿಜ. ಹಾ ಮೇಡಮ್, ಸೊ ಜಾಸ್ತಿ ಜಾಸ್ತಿ ಜನ ಉಪಯೋಗ ಪಡಿಸ್ಕೋಬೇಕು ಅನ್ನೋದು ನಮ್ದು ಅಭಿಪ್ರಾಯ. ಗೌರ್ಮೆಂಟ್ ಲಿಂತ್ರ ಇಷ್ಟು ಅವ್ರು ಇದು ಮಾಡ್ತಾ ಇದಾರೆ ಅಂದ್ಮೇಲೆ, ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ಮೇಲೆ ನಾವು ಅದು ಪ್ರಯೋಜನ ಪಡ್ಕೋಬೇಕು ಅನ್ನೋದು ನಮ್ಮ ಇಷ್ಟ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮ್ಮ ವ್ಯೂವರ್ಸ್ಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್. ನಾ ಮಾಧ್ವಿ ರಾವಣ್ ಅಂತಂದ, ಪ್ರವೀಣ್ ಗಾರ್ಮೆಂಟ್ಸ್ ನಿಂತ ಅಭಿನಾ ಫೌಂಡೇಶನ್ ಮೇಡಮ್. ಹಾ ಮೇಡಮ್. ಹಾ ಹಾ. ಸೊ ಈ PM ವಿಶ್ವಕರ್ಮ ಯೋಜನೆ ಬಗ್ಗೆ, ಅದು ನಿಮ್ಮಲ್ಲೂ ಕೂಡ ಒಂದು ತರಬೇತಿಗಳನ್ನ ಕೊಡಲಾಗುತ್ತೆ ಅಂತ ಗೊತ್ತಾಯ್ತು ಮೇಡಮ್? ಹೌದು ಮೇಡಮ್, ಇನ್ಮೇಲೆ ನಮ್ ಕಡೆನೂ ತರಬೇತಿ ಶುರು ಆಗ್ತಾ ಇದಾವ ಮೇಡಮ್. ಓಕೆ ಓಕೆ ಓಕೆ. ಸೊ ಈ PM ವಿಶ್ವಕರ್ಮ ಯೋಜನೆ ಬಗ್ಗೆ ನಮ್ಮ ಜನರಿಗೆ ತಿಳಿಸಿ ಮೇಡಮ್. PM ವಿಶ್ವಕರ್ಮ ಅಂದ್ರೆ ಒಂದು ಲೋನ್ ಇದನ್ನಿದೆ ಮೇಡಮ್. ಅದು ನೀವು ಹೋಗಿ ಕಂಪ್ಯೂಟರ್ ಸೆಂಟರ್ ನಲ್ಲಿ ಆನ್ಲೈನ್ ನಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ. ಆ ನಂತರ ನಮ್ಗ ಅಲಾಟ್ ಮಾಡ್ತಾರ ಬ್ಯಾಚಸ್ ಅನ್ನು. ಆನ್ಲೈನ್ ನಲ್ಲಿ ಇರುತ್ತೆ ಮೇಡಮ್. ಈ ವಿಶ್ವಕರ್ಮ ಅಂತಂದ್ರೆ, ಈ PM ವಿಶ್ವಕರ್ಮ ಯೋಜನೆ ಅಂತಂದ್ರೆ ಮೇನ್ ಆಗಿ ಲೋನ್ ಪರ್ಪಸ್ ಗೋಸ್ಕರ ನಮ್ಮ. ಹೌದು ಮೇಡಮ್, ಹೌದು ಮೇಡಮ್. ಯಾರೆಲ್ಲ ಪಡ್ಕೋಬಹುದು ಮೇಡಮ್ ಇದು? ಇದು ಚಿಕ್ಕ ಪುಟ್ಟ ವ್ಯಾಪಾರಿಗಳು ಯಾರಾದ್ರೂ ಪಡ್ಕೋಬಹುದು ಮೇಡಮ್. ಲೇಡೀಸ್ ಜೆಂಟ್ಸ್ ಯಾರಾದ್ರೂ ಆಗಿರ್ಬೋದು. ಉದಾಹರಣೆಗೆ, ಉದಾಹರಣೆಗೆ 18 ಇಯರ್ಸ್ ಲಿಂತ್ರ 18 ಇಯರ್ಸ್ ಲಿಂತ 80 ಏಜ್ ಮಟನು ತಗೋಬಹುದು ಮೇಡಮ್. ಅಂದ್ರೆ ನೀವ್ ಹೇಳಿದ್ರಿ ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ಅಂತಂದ್ರೆ ಈಗ ಟೈಲರಿಂಗ್ ಮಾಡೋರು, ಸಲೂನ್ ಶಾಪ್ ಇಟ್ಕೊಂಡಿದ್ದವರು, ಕಾರ್ಪೆಂಟರ್ಸ್, ಅನಂತರ ತರಕಾರಿ ವ್ಯಾಪಾರ ಮಾಡೋರು, ಅದ್ರ ಸಣ್ಣ ಶಾಪ್ ಬಟ್ಟೆ ವ್ಯಾಪಾರಕ್ಕೋಸ್ಕರ ಯೂಸ್ ಮಾಡ್ಕೋಬಹುದು. ಹಿಂಗ ಟೈಲರಿಂಗ್ ಮಾಡೋರು ಇಂತ ಎಲ್ಲ ಇದಕ್ಕೂ ಬರುತ್ತೆ ಮೇಡಮ್. ಇದು ಎಷ್ಟು ದಿವಸದ ಕೋರ್ಸ್ ಮೇಡಮ್? ಇದು 5 ದಿವಸದ ಕೋರ್ಸ್ ಇರುತ್ತೆ ಮೇಡಮ್. ಈ 5 ದಿವಸದಲ್ಲಿ ಒಂದ್ ವ್ಯಕ್ತಿ ಒಂದು ತರಬೇತಿನ ಪಡ್ಕೊಳ್ಳಿಕ್ ಸಾಧ್ಯನಾ ಮೇಡಮ್? ಇಲ್ಲ ಮೇಡಮ್, ಹಂಗಿರಲ್ಲ ಮೇಡಮ್. ಅದು ಅವ್ರು ಫಸ್ಟ್ ಗೆ ಕಲ್ತಿರ್ತಾರ ಮೇಡಮ್. ಕಲ್ತಿರ್ತಾರ, ಲೋನ್ ಬೇಕಂತ ಹೇಳಿರ್ತಾರಲ್ವಾ. ಅವ್ರು ಕಲ್ತಿದಾರ, ನಿಜ ಹೇಳ್ತಾ ಇದಾರೋ ಸುಳ್ಳು ಹೇಳ್ತಾ ಇದಾರೋ, ಅನಂತರ ಇವ್ರಿಗೆ ಎಷ್ಟು ಬರುತ್ತೆ ಅನ್ನೋದು ನಾವೊಂದು ಪರಿಶೀಲನೆ ಮಾಡ್ಬೇಕಾಗತ್ತೆ ಮೇಡಮ್. ಓಹೋ, ಈ 5 ದಿವಸದಲ್ಲಿ ಅದನ್ನ ಪರಿಶೀಲನೆ ಮಾಡಿ ಆಮೇಲೆ ಸರ್ಟಿಫಿಕೇಟ್ ಕೊಡ್ತೀರಾ? ಹಾ ಮೇಡಮ್, ಅದು ಒಂದ್ ಸ್ವಲ್ಪ ನಾವೇನಾದ್ರೂ ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ ಅಂದ್ರೆ ಸ್ವಲ್ಪ ನಾಲೆಜ್ ಕೊಡ್ತೇವೆ ಒಂದ್ 2-3 ದಿವಸ ನಾವು. ಓಕೆ ಓಕೆ ಓಕೆ. ಅದ್ರ ನಂತರ ಒಂದ್ ಅಸೆಸ್ಮೆಂಟ್ ಮಾಡ್ತೀವಿ. ಅಸೆಸ್ಮೆಂಟ್ ಮಾಡಿದ್ಮೇಲೆ ನಾವು ಒಂದ್ ಸರ್ಟಿಫಿಕೇಟ್ ಕೊಡ್ತೇವೆ. ಈ 5 ದಿನದ ಕೋರ್ಸ್ ಅಲ್ಲಿ ಅವರಿಗೆ ಏನೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಿ ಮೇಡಮ್ ಸರ್ಕಾರ ಗೌರ್ಮೆಂಟ್? ಗೌರ್ಮೆಂಟ್ ಅವ್ರಿಗೆ ಪರ್ ಡೇ ಇದು ಸ್ಟೈಫಂಡ್ ಇದೆ 500, ಅವ್ರ ಅಕೌಂಟಿಗೆ ಬರುತ್ತೆ ಮೇಡಮ್. ಅದ ನಮ್ಗೆ ಅದಕ್ಕೂ ಸಂಬಂಧ ಇರಲ್ಲ, ಜಸ್ಟ್ ನಮ್ಗೆ 5 ದಿವಸದ ಕೋರ್ಸ್ ಅಷ್ಟೇ ಹೇಳಿದ್ದಾರೆ. ಅವ್ರಿಗೆ ಸ್ಟೈಫಂಡ್ ಇರುತ್ತೆ. ಆ ನಂತರ ಒಂದು ವಸ್ತಿನೂ ಕೊಡ್ತಾ ಇದೇವೆ ಅಂತ ಹೇಳ್ತಾ ಇದಾರೆ ಮೇಡಮ್. ಬಟ್ ಈಗ ಸ್ಟಾರ್ಟ್ ಆಗಿದಾವು, ಇನ್ ಮೇಲೆ ಗೊತ್ತಾಗುತ್ತೆ ಅದು ವಸ್ತಿ ಬರ್ತಾ ಇದೇನೋ ಇಲ್ಲೋ ಅಂತ. ಅಂದ್ರೆ ಎಷ್ಟು ಎಷ್ಟು ಅಮೌಂಟ್ ಮೇಡಮ್? ಅದು 300-400 ರೂಪಾಯಿನೂ ಕೊಡ್ತೇನೆ ಅಂತ ಇದಾರೆ ಮೇಡಮ್ ಅವ್ರಿಗೆ. ಅಂದ್ರೆ ಬಸ್ ಚಾರ್ಜ್, ಟಿಫನ್ ಚಾರ್ಜ್, ಊಟದ ಚಾರ್ಜ್ ಅಂತ ಏನೋ 300-400 ರೂಪಾಯಿ ಪರ್ ಡೇ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದಾರೆ. 500 ಅಂತ ಇದ್ರು. 500 ಅದು ಸ್ಟೈಫಂಡ್ ಇದೆ ಮೇಡಮ್, ಅವ್ರಿಗೆ ಡೈಲಿ ಬರ್ತಾರಲ್ಲ ಅದು ಸ್ಟೈಫಂಡ್ ಇದೆ. ಜೊತೆಗೆ ಒಂದೇನೋ ಕಿಟ್ ಕೊಡ್ತಾರ ಅಂತ ಹೇಳಿದ್ರಲ್ಲ ಮೇಡಮ್. ಹಾ, ಅದು 15,000 ರೂಪಾಯಿದು ಏನೋ ಕಿಟ್ ಇದೆ ಅಂತ ಹೇಳಿದಾರೆ ಮೇಡಮ್. ಅದೇ ನಾನು ಹೇಳ್ತಾ ಇರೋದು, ಅಂದ್ರೆ ಪರ್ಫೆಕ್ಟ್ ಆಗಿ ಅದು ಒಂದ್ ಬ್ಯಾಚ್ ನಡೆದಾಗ ಮಾತ್ರ ಗೊತ್ತಾಗುತ್ತೆ ಮೇಡಮ್. ನಿಜವಾಗ್ಲೂ ನಿಜವಾಗ್ಲೂ. ಹಾ, ಸೊ ಈಗ ಪ್ರೆಸೆಂಟ್ ಇರುವಂತದ್ದು ಹೀಗೆ ಇರುತ್ತೆ, ಹೀಗೆ ಇರುತ್ತೆ, ಇದನ್ನು ಕೊಡ್ತಾರೆ ಅಂತ ಹೇಳುವಂತ ಸುದ್ದಿಗಳು ಅಷ್ಟೇ ಇದೆ ಮೇಡಮ್. ಓಕೆ ಓಕೆ ಓಕೆ. ಬಟ್ ಇನ್ನು ಎಲ್ಲೂ ಕೂಡ ಒಂದು ಬ್ಯಾಚ್ ಕೂಡ ಮುಗ್ದಿಲ್ಲ? ಮುಗ್ದಿಲ್ಲ ಮೇಡಮ್, ಮುಗ್ದಿಲ್ಲ. ಯಾವ್ಯಾವ ರೀತಿ ತರಬೇತಿಗಳನ್ನ ಕೊಡ್ತಾರೆ ಮೇಡಮ್ ಇಲ್ಲಿ ಮತ್ತೊಮ್ಮೆ ನೀವು ಹೇಳಿದ್ರೆ, ನೀವು ಆಲ್ರೆಡಿ ಹೇಳಿದ್ರಿ ಇವ್ರಿಗೆ ಅಂತೇಳಿ. ಟೈಲರಿಂಗ್ ಮೇಡಮ್, ಪಾರ್ಲರ್, ಸಲೂನ್, ಆ ನಂತರ ಕಾರ್ಪೆಂಟರ್ಸ್, ಸಣ್ಣ ಪುಟ್ಟ ಉದ್ಯಮಿ ಯಾರಾದ್ರೂ ಆಗಿರ್ಬೋದು ಮೇಡಮ್, ಎಲ್ಲರಿಗೂ ಕೊಡ್ತಾರೆ. ಇದಕ್ಕೆ ಅಪ್ಲಿಕೇಶನ್ ಯಾವ ರೀತಿಯಲ್ಲಿ ಹಾಕುವಂತದ್ದು? ಇದಕ್ಕೆ ಆನ್ಲೈನ್ ನಲ್ಲಿ ಹಾಕೋದು ಮೇಡಮ್. ಕರ್ನಾಟಕವನ್ನ ಅಥವಾ ಕಂಪ್ಯೂಟರ್ ಸೆಂಟರ್ ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡ್ತಾರಲ್ಲ ಅಲ್ಲಿ ಹೋಗಿ ಹಾಕ್ಬೋದು. ಅದಕ್ಕೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಆನಂತರ ಪಾಸ್ಬುಕ್ ಜೆರಾಕ್ಸ್, ಇವೆಲ್ಲ ತಗೊಂಡು ಹೋಗಿ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕು. ಈ ಅಪ್ಲಿಕೇಶನ್ ಹಾಕಿದವ್ರಿಗೆ ಎಲ್ರಿಗೂ ಸಿಗುತ್ತಾ ಮೇಡಮ್ ಇದು? ಇಲ್ಲ ಮೇಡಮ್, ಯಾರು ಎಲಿಜಿಬಿಲಿಟಿ ಇರ್ತಾರೋ ಅವ್ರಿಗೆ ಮಾತ್ರ ಸಿಗುತ್ತೆ ಇದು. ಅದನ್ನ ಯಾವ ರೀತಿಯಲ್ಲಿ ಅವರು ಪರಿಗಣಿಸ್ತಾರೆ ಮೇಡಮ್, ಇವರು ಎಲಿಜಿಬಲ್ ಹೌದು ಅಲ್ಲ ಅನ್ನೋದು? ಅಂದ್ರೆ ಕೆಲವಷ್ಟು ವರ್ಷದ್ಲಿತ್ರ ಅವ್ರು ಮಾಡ್ತಾ ಇರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರ, ಅವ್ರ ಅವಶ್ಯಕತೆ ಯಾರಿಗಿದೆ ಅಂತ ನೋಡ್ತಾರೆ ಮೇಡಮ್ ಅವರು. ನೋಡಿ, ಇನ್ನೂ ಅವ್ರ IT ರಿಟರ್ನ್ ಇರೋರ್ಗ ಅಥವಾ ದೊಡ್ಡ ಬಿಸ್ನೆಸ್ ಮಾಡೋರ್ಗ ಅವ್ರಿಗೆ ಅವಶ್ಯಕತೆ ಇರಲ್ಲ. ಈ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರುತ್ತಾರಲ್ಲ, ಅವ್ರ ಅವಶ್ಯಕತೆ ನೋಡಿ ಮಾಡ್ತಾರೆ ಮೇಡಮ್ ಅವರು. ಈಗ ಲೋನ್ ಸಿಗುತ್ತೆ ಅಂತ ಕೂಡ ಹೇಳಿದ್ರಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಲೋನ್ ಸಿಗುತ್ತೆ ಮೇಡಮ್? ಫಸ್ಟ್ ಗೆ 1 ಲಕ್ಷ ಅಂತ ಹೇಳಿದ್ದಾರೆ. 1 ಲಕ್ಷ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿದ್ರೆ 1.5 ವರ್ಷದ ಏನು ಟೈಮ್ ಕೊಡ್ತಾ ಇದಾರೆ ಮೇಡಮ್ ಅವ್ರು, 18 ಮಂತ್ಸ್. ಓಕೆ, ಅದಕ್ಕೆ 18 ಮಂತ್ಸ್ ನಲ್ಲಿ ಕವರ್ ಆದ್ರೆ 3 ಲಕ್ಷ ಮತ್ತೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಓಹೋ ಹೋ ಹೋ.
ಸೊ ಅದಕ್ಕೆ ಸಬ್ಸಿಡಿ ಎಲ್ಲ ಇರುತ್ತಾ ಮೇಡಮ್? ಅದ ಸಬ್ಸಿಡಿ ಬಗ್ಗೆ ಏನ್ ಮಾತಾಡಿಲ್ಲ ಮೇಡಮ್, ಬಟ್ ಈಗಲೇ ಅವ್ರ ಒಂದ್ 2,500 ರೂಪಾಯಿ 5 ದಿವಸದ ಕೋರ್ಸ್ ಕೊಡ್ತಾ ಇದಾರ. ಅನಂತರ ಅವ್ರ ಊಟದ ಫುಡ್ ಇದಂತ ಒಂದೇನೋ 300 ರೂಪಾಯಿ ಕೊಡ್ತಾ ಇದಾರ. ಇಲ್ಲೇ ಒಂದ್ 20,000 ಮಟ್ಟ ಕೊಡ್ತಾ ಇದಾರ. ಅವರು ಕಿಟ್ ಒಂದ್ ಕೊಡ್ತಾ ಇದಾರಲ್ವ, ಅವ್ರ 15,000 ರೂಪಾಯಿದು. ಹೌದು, ಇದೇ ಸಬ್ಸಿಡಿ ಅನ್ಕೋಬಹುದು ಸರ್ ಮೇಡಮ್ ಅವರು. ಮೇಡಮ್, ಇದು ಜನರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀರಾ ವಿಶ್ವಕರ್ಮ ಯೋಜನೆ? ಆಗತ್ತೆ ಮೇಡಮ್, ಜನರಲ್ಲಿ ಎಲ್ಲರಿಗೂ ಯೂಸ್ಫುಲ್ ಇದೆ ಇದು. ಲೇಡೀಸ್ ಅಂತ ಇಲ್ಲ, ಲೇಡೀಸ್ ಜೆಂಟ್ಸ್ ಯಾರಾದ್ರೂ ಹಾಕ್ಬಹುದು ಇದು. ಅನಂತರ ನೀವು ಎಲ್ಲರೂ ಹಾಕಿ ಯಾರು ಇದನ್ನ ಎಲಿಜಿಬಲ್ ಆಗ್ತಾರೆ ಅವ್ರಿಗೆ ಲೋನ್ ಸಿಕ್ಕೇ ಸಿಗತ್ತೆ. ಎಲ್ಲರಿಗೂ ಉಪಯೋಗ ಆಗುತ್ತೆ ಇದ್ರಲ್ಲಿಂದ. ಬಿಸ್ನೆಸ್ ಮಾಡಬಹುದು ನೀವು ಮುಂದಕ್ಕೆ. ನೀವು ಟ್ರೈ ಮಾಡಿ, ಅಪ್ಲಿಕೇಶನ್ ಫಿಲ್ ಮಾಡಿ, ಟ್ರೈ ಮಾಡಿ ಮೇಡಮ್. ಅದು ಇನ್ನು ಅಪ್ಲಿಕೇಶನ್ ಇನ್ನು ಹಾಕ್ಬೋದು ನಾವು? ಹಾಕ್ಬೋದು, ಇನ್ನು ಶುರು ಇದೆ. ಹಾಕ್ಬೋದು ಮೇಡಮ್, ಇನ್ನು ಶುರು ಇದೆ ಅದು. ಇನ್ನು ಎಷ್ಟು ತಿಂಗಳ ಇರ್ಬೋದು ಮೇಡಮ್? ಅದು ನಮ್ಮ ಇದಕ್ಕೆ 1 ವರ್ಷ ಮಟ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಹಾಕೋದು ಬಹಳ ಒಳ್ಳೇದು ಅಂತ ಹೇಳ್ತೇನೆ ನಾನು. ಸೊ ಸಿಗುತ್ತೋ ಬಿಡುತ್ತೋ ಸೆಕೆಂಡರಿ, ಬಟ್ ಅಟ್ ಲೀಸ್ಟ್ ಅಪ್ಲೈ ಮಾಡಿ, ಟ್ರೈ ಮಾಡಿ ಅಂತ ಹೇಳ್ತೀರಾ? ಹಾ ಮೇಡಮ್, ಉಪಯೋಗ ಆಗುತ್ತೆ ಅಲ್ಲ, ಬಡವ್ರ ಜನರಿಗೆ ಉಪಯೋಗ ಆಗುತ್ತೆ, ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಮೇಡಮ್, ಈ ವಿಶ್ವಕರ್ಮ ಪಿಎಂ ವಿಶ್ವಕರ್ಮ ಯೋಜನೆಯ ಬಗ್ಗೆ ನಮ್ಮ ಜನರಿಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.